ನಾನಾ ಕಾರಣಗಳಿಂದ ಸಂಸಾರದಲ್ಲಿ ಉಂಟಾಗಿದ್ದ ಬಿರುಗಾಳಿಯಿಂದ ವಿಚ್ಛೇದನ ಹಾದಿ ಹಿಡಿದಿದ್ದ ಆರು ಜೋಡಿಗಳನ್ನು ನ್ಯಾಯಾಧೀಶರು ಮರುಬೆಸಿಗೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಗಂಗಾವತಿ ನ್ಯಾಯಾಲಯದ ಆವರಣದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಆರು ಜೋಡಿ ದಂಪತಿಗಳು ಅರ್ಜಿಗಳನ್ನು ಪರಿಶೀಲಿಸಿದ ನ್ಯಾಯಾಧೀಶರಾದ ಗೌರಮ್ಮ ಶ್ರೀದೇವಿ, ರಮೇಶ್ ಗಾಣಿಗೇರಿ ಹಾಗೂ ಸದಾನಂದ್ ನಾಯಕ್ ರವರು ವಿಚ್ಛೇದನ ಕೋರಿ ಅರ್ಜಿ ಸಲ್ಲಿಸಿದ ದಂಪತಿಗಳ ಮಧ್ಯೆ ಆಪ್ತ ಸಮಾಲೋಚಿಸಿ ಅವರಿಗೆ ಸಂಸಾರದ ಬಗ್ಗೆ ಮನವರಿಕೆ ಮಾಡಿದ ಬಳಿಕ ದಂಪತಿಗಳು ಒಂದಾಗಲು ಒಪ್ಪಿಕೊಂಡಿದ್ದಾರೆ. ನ್ಯಾಯಾಲಯದ ಆವರಣದಲ್ಲಿ ನ್ಯಾಯಾಧೀಶರು ವಕೀಲರ ಸಮ್ಮುಖದಲ್ಲಿ ಪರಸ್ಪರ ಹೂವಿನ ಹಾರ ಬದಲಾಯಿಸಿಕೊಂಡು ಸಿಹಿ ತಿನ್ನಿಸುವ ಮೂಲಕ ಮತ್ತೆ ಒಂದಾಗಿ ದಾಂಪತ್ಯ ಜೀವನ ನಡೆಸುವುದಾಗಿ ತಿಳಿಸಿದರು. ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ನಮ್ಮ ನ್ಯಾಯಾಲಯದಲ್ಲಿ ಪ್ರತಿ ಲೋಕ ಅದಾಲತ್ನೂ ಕೂಡ ವಿವಾಹ ವಿಚ್ಛೇದನ ಅರ್ಜಿ ಸಲ್ಲಿಕೆ ಆಗ್ತಿತ್ತು. ಇದರಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಾದ್ಯಂತ ನಮ್ಮ ನ್ಯಾಯಾಧೀಶರು ಹೆಚ್ಚಿನ ಒಂದು ಅವರಿಗೆ ಸಜೆಷನ್ ಕೊಟ್ಟು ಅವರಿಗೆ ತಿಳುವಳಿಕೆ ಹೇಳಿ ದಿನಗಳನ್ನು ಸ್ವಲ್ಪ ಮುಂದೂಡುತ್ತಾ ಬಂದು ಅವರನ್ನು ಒಂದು ಮಾಡಿದ್ದಾರೆ. ಅವರಿಗೆ ಅವರ ಜೀವನ ಸುಖಮಯವಾಗಿರಲಿ ಮತ್ತು ಮುಂದಿನ ದಿನಗಳಲ್ಲಿ ಅವರು ಯಾವುದೇ ಒಂದು ದಂಟೆ ತಕರಾರು ಮಾಡದೆ ಹೊಂದಾಣಿಕೆಯಾಗಿ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಈ ಒಂದು ನ್ಯಾಯಾಲಯದ ಆವರಣದಲ್ಲಿ ನಡೆದಂತ ವಿವಾಹ ಮರು ವಿವಾಹ ಅನ್ಕೋಬಹುದು. ಯಾಕಂದ್ರೆ ಯಾವುದೇ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಇಲ್ಲಿ ತನಕ ಬಂದು ಅವರು ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಂಡು ತಮ್ಮ ಜೀವನವನ್ನು ಕೂಡ ವ್ಯರ್ಥ ಮಾಡಿಕೊಂಡಿದೆ. ಈ ರೀತಿಯಾಗಿ ಮತ್ತೆ ಹೊಂದಾಣಿಕೆ ಮಾಡಿಕೊಂಡು ಜೀವನ ನಡೆಸಲಿ ಅಂತ ನಮ್ಮ ವಕೀಲರ ಸಂಘದ ಪರವಾಗಿ ಮತ್ತು ನಮ್ಮ ನ್ಯಾಯಾಧೀಶರ ಪರವಾಗಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಎಲ್ಲರೂ ಸಾಮಾನ್ಯವಾಗಿ ಕೋರ್ಟ್ ಅಂತಂದ್ರೆ ಕೇಸ್ ನಡೆಸೋರು ಜಜ್ಮೆಂಟ್ ಆಗೋದು ಅಂತ ಹೇಳ್ತಿರ್ತಾರೆ. ಆದರೆ ಇಲ್ಲಿ ಒಂದು ಕಲ್ಯಾಣ ಕೆಲಸ ಆಗಿದೆ. ನಮ್ಮ ನ್ಯಾಯಾಧೀಶರ ಒಂದು ಪರಿಶ್ರಮದ ಫಲವಾಗಿ ದಂಪತಿಗಳ ಜೀವನ ಮತ್ತೆ ಒಂದಾಗಿದೆ. ಯಾವುದೋ ಒಂದು ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪವಾಗಿ ಕೋರ್ಟ್ ಮೆಟ್ಟಿಲಿರುವಂತಹ ದಂಪತಿಗಳು ಮತ್ತೆ ತಾವು ಒಂದಾಗುವಂತಹ ಒಂದು ಮನೋಭಾವನೆ ಬೆಳೆಸ್ಕೊಂಡಿದ್ದಾರೆ. ಅದು ನಮ್ಮ ನ್ಯಾಯಾಧೀಶರ ಪ್ರಯತ್ನದ ಫಲ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ದಾಂಪತ್ಯ ಅನ್ನೋದು ಸಣ್ಣ ಪುಟ್ಟ ಒಂದು ವಿಷಯಗಳು ವ್ಯತ್ಯಾಸಗಳು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಹೊಂದಾಣಿಕೆ ಮಾಡಿಕೊಂಡು ಹೋಗೋದೇ ಒಂದು ಜೀವನ ಸಂಸಾರ. ಸಣ್ಣ ಪುಟ್ಟ ವಿಷಯಗಳು ಎಲ್ಲ ಸಂಸಾರದಲ್ಲಿ ಇರ್ತವೆ. ಹಾಗಾಗಿ
ಅದು ಸರಿಯಲ್ಲ, ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಚೆಂದಾಗಿ ಹೊಂದ್ಕೊಂಡು ಹೋಗಬೇಕು, ಒಂದಾಗಿ ಸಂಸಾರ ಮಾಡಬೇಕು ಅಂತ ಹೇಳಿದಂತಹ ನಮ್ಮ ನ್ಯಾಯಾಧೀಶರ ಒಂದು ಪ್ರಯತ್ನದ ಫಲವಾಗಿ ಇವತ್ತಿನ ದಿವಸ ದಂಪತಿಗಳೆಲ್ಲರೂ ಒಂದಾಗಿದ್ದಾರೆ. ನ್ಯಾಯಾಲಯದ ಲೋಕಾಯುಕ್ತದಲ್ಲಿ ನಮ್ಮ ನಾಲ್ಕು ಜನ ನ್ಯಾಯಾಧೀಶರ ಸಮ್ಮುಖದಲ್ಲಿ ಹಾಗೂ ವಕೀಲರ ಸಂಘದ ಸಮ್ಮುಖದಲ್ಲಿ ಒಟ್ಟು ಆರು ಜೋಡಿಗಳು ಇವತ್ತು ಒಂದಾಗಿ ಖುಷಿ ಖುಷಿಯಿಂದ ಅವ್ರ ಜೀವನ ನಡೆಸಲು ಹೊರಟಿದ್ದಾರೆ. ಅವ್ರಿಗೆ ಶ್ರಮ ಎಂಪಿಗಳು ನಮ್ಮ ಜಯಂದೇಶ್ವರಿ ಹೇಳಿದ್ದಾರೆ, ನೀವು ಜೀವನ ಹಂಗೆ ಅಲ್ಲ, ಸುಖ ಜೀವನ ಕನ್ನಡ ಸೂತ್ರಗಳಂತೆ ಆ ಸೂತ್ರ ನೆನೆಸಿ ಅವ್ರು ಇವತ್ತೆಲ್ಲ ಒಂದಾಗಿ ಹೋಗ್ತಿರೋದು ನಮ್ಮೆಲ್ಲ ವಕೀಲರ ಸಂಖ್ಯೆ ಮತ್ತು ನ್ಯಾಯಾಲಯಕ್ಕೆ ಬಹಳ ಖುಷಿ ತಂದುಕೊಟ್ಟಿದೆ. ಆದ ಕಾರಣ ಮುಂದಿನ ಜೀವನದಲ್ಲಿ ಅತ್ಯಂತ ಸುಗಮವಾಗಿ ಜೀವನ ಸಾಗಲಿ, ಒಳ್ಳೆ ಸಂಸಾರ ಸಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಇಡೀ ಯೂನಿಯನ್ ಆಗಿದ್ದಾರೆ, ಅದರಲ್ಲಿ ಸ್ಪೆಷಲ್ ನಮ್ಮ ಜೋಡಿ ಅದರಲ್ಲಿ ಸಣ್ಣ ಜೋಡಿ ಅವ್ರಿಗೆ ಅದಕ್ಕಾಗಿ ಎರಡು ಮೀಟಿಂಗ್ ಮಾಡಿಬಿಟ್ಟು ಅವ್ರು ಮತ್ತೆ ರೀ ಯೂನಿಯನ್ ಮಾಡಿದ್ದೀವಿ. ಅದಕ್ಕೆಲ್ಲ ಅವರ ಹಿರಿಯರ ಸಹಕಾರ ಮತ್ತು ನ್ಯಾಯಾಧೀಶರ ಸಹಕಾರದಿಂದ ಇವತ್ತು ಈ ಎಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಧನ್ಯವಾದ. ಅವ್ರು ಚೆನ್ನಾಗಿಲ್ಲ ಅದೆಲ್ಲ ಬಿಟ್ಕೊಂಡು ನಾವು ಇವತ್ತು ಒಂದಾಗಿ ಅವ್ರಿಗೆ ಧನ್ಯವಾದ.